ದರ್ಶನ್ನ ಮೆಜೆಸ್ಟಿಕ್ ಚಿತ್ರದ ಮೂಲಕ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಪರಿಚಯ ಮಾಡಿದಂತ ನಿರ್ಮಾಪಕ ಬಾಮ ಹರೀಶ್ ಅವರು ಅದೇ ನಟ ದರ್ಶನ್ ಬಗ್ಗೆ ಬಾಮ ಹರೀಶ್ ಅವರು ಪವರ್ ಟಿವಿಯ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ವೀಕ್ಷಕರೇ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಟ ದರ್ಶನ್ ಅವರನ್ನ ನಾಯಕ ನಟನನ್ನಾಗಿ ಬೆಳ್ಳಿತೆರೆಗೆ ಇಂಟ್ರೊಡ್ಯೂಸ್ ಮಾಡಿದಂತ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದಂಥ ಬಾಮ ಹರೀಶ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ ಸರ್ ದರ್ಶನ ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಒಂದು ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಚಾಲೆಂಜಿಂಗ್ ಸ್ಟಾರಾಗಿ ಬೆಳೆದ ಅಂತೇಳಿ ನೆನಪಾಗ್ತದೆ ನೀವು ಇಂಟ್ರೊಡ್ಯೂಸ್ ಮಾಡಿದಂತಹ ಒಬ್ಬ ನಾಯಕ ನಟ ಸಾಕಷ್ಟು ಸಿನಿಮಾಗಳು ಮಾಡಿದ್ರು ಎರಡು ದಶಕಗಳ ಕಾಲ ಚಿತ್ರರಂಗದಲ್ಲಿ ಐವತ್ತೈದಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದರೆ ಆದರೆ ಈ ಥರದ ಒಂದು ಕೃತ್ಯ ಮಾಡಿರೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಸರ್ ತಲೆ ತಕ್ಷೋ ಅಂಥ ವಿಚಾರ ನಿಜ್ವಲು ನಾವು ಒಬ್ಬನೇ ಅಲ್ಲ ಮೆಜೆಸ್ಟಿಕ್ ಚಿತ್ರ ನಿರ್ಮಾಪಕನಾಗಿ ನಾನು ಒಬ್ಬನೇ ಅಲ್ಲ ಇಡೀ ಚಿತ್ರರಂಗ ತಲೆ ತಗ್ಸೋ ಅಂಥ ವಿಚಾರ ಆಮೇಲೆ ಇಡೀ ಸಮಾಜ ತಲೆ ತಗ್ಸೋ ಅಂಥ ವಿಚಾರ ಒಬ್ಬ ನಟ ಈ ಈ ರೀತಿಯಲ್ಲಿ ಈ ರೀತಿ ಒಂದು ಆ ಕೊಲೆ ಕೇಸಲ್ಲಿ ಸಿಲುಕಿರೋದು ನ ಕಂಡಂತೆ ಇಡೀ ಯಾಕಂದ್ರೆ ಭಾರತ ಚಿತ್ರರಂಗದಲ್ಲೇ ಇದೇ ಮೊದಲು ಬಾರಿಗೆ ಅಂಥೇಳಿ ನಾನು ಭಾವಿಸ್ತೀನಿ ತಪ್ಪು ಸರಿ ಗೊತ್ತಿಲ್ಲ ಬಟ್ ಭಾವಿಸ್ತೀನಿ ಬಟ್ ಒಬ್ಬ ಅದರಲ್ಲೂ ಕೂಡ ತನ್ನ ತನ್ನ ಒಬ್ಬ ಅಭಿಮಾನಿನ ಕೊತ್ ಕೊಲ್ದಿರೋದು ಅದು ಕೂಡ ಇದೆ ಫಸ್ಟ್ ಅಂತೇಳಿ ನಾನು ಭಾವಿಸ್ತೀನಿ ಎಸ್ ಸರ್ ಅಣ್ಣ ಅವರೊಂದು ಮಾತು ಹೇಳಿದ್ರು ಅಭಿಮಾನಿಗಳನ್ನು ದೇವರು ಅಂತ ಕರೆದಿದ್ರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಪ್ಪು ಅವರು ಹೇಳಿದ್ರು ಆದರೆ ದರ್ಶನ್ ಅವ್ರಿಗೂ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅವ್ರನ್ನ ಅವರು ಕೂಡ ತುಂಬ ಪ್ರೀತಿಯಿಂದ ನನ್ನ ಸೆಲೆಬ್ರಿಟೀಸ್ ಅಂತ ಹೆಮ್ಮೆಯಿಂದ ಹೇಳ್ತಿದ್ರು ಆ ಸೆಲೆಬ್ರಿಟಿಗಳನ್ನೇ ಆ ಸ ಇಂಪಾ ಆ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾದಂಥ ಒಬ್ಬ ಸೆಲೆಬ್ರಿಟಿಯನ್ನು ಅವರ ನೆಚ್ಚಿನ ನಾಯಕ ನಟನೆ ಕೊಂದಿರ್ತಕ್ಕಂಥದ್ದು ಅವರ ಸಹಚರರ ಜೊತೆಗೂಡಿ ಇಲ್ಲ ಅದು ನಿಜವಾಗ್ಲೂ ಯಾಕಂದ್ರೆ ತುಂಬ ನೋವಾಗ್ತದೆ ಆ ವಿಚಾರ ಯಾಕಂದರೆ ಇವಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಆದಿಯಾಗಿ ಅವತ್ತಿನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ಮ ಇದು ಅಭಿಮಾನಿಗಳ ದೇವರು ಅಂತೇಳಿ ಪೂಜಿಸ್ತಾ ಇದ್ರು ಯಾಕಂದರೆ ಇವತ್ತು ಅದೇ ಅಭಿಮಾನಿಗಳ ದೇವ್ರನ್ನ ದೇವರಲ್ಲಿ ಒಬ್ಬರನ್ನ ಒಬ್ಬರನ್ನ ಅವರು ಬಲಿ ತೊಗೊಂಡಿರೋದು ಬಟ್ ಅವರೇ ಅಂತಲ್ಲ ಬಟ್ ಇನ್ನು ಪೊಲೀಸ್ ತನಿಖೆ ನಡೀತಾ ಇದೆ ಪೊಲೀಸ್ ಇಲಾಖೆ ಇನ್ನೂ ತನಿಖೆ ಮಾಡ್ತಾಯಿದ್ರೆ ಸೊ ಹಂಗಾಗಿ ಆ ಥರ ಒಂದು ಕೃತ್ಯ ಎಸ್ಕಿರೋದು ಭಾಳ ಅಕ್ಷಮ್ಯ ಅಪರಾಧ ಸರ್ ಅವರು ತನಿಖೆ ನಡೀತಾ ಇದೆ ಅವರು ಮಾಡಿದಾರ ಇಲ್ವೋ ಅಂತಕ್ಕಂಥ ನಿಮ್ಮ ಕಾಳಜಿ ಬಗ್ಗೆ ನನಗೂ ಇದಿದೆ ಆದರೆ ದರ್ಶನ್ ಅವ್ರು ಹೇಳ್ದಿರಾನೆ ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದುಬಿಟ್ರಾ ದರ್ಶನ್ ಅವರು ಹೇಳ್ದಿರಾನೆ ರೇಣುಕಾ ಸ್ವಾಮಿ ದರ್ಶನ್ ಅವ್ರ ಮನೆಯಲ್ಲಿ ಕೂತ್ಕೊಂಡ್ರಾ ದರ್ಶನ್ ಅವರು ಹೇಳ್ದಿರಾನೆ ಪವಿತ್ರ ಗೌಡ ಅವ್ರ ಮನೆಗೆ ಹೋದ್ರ ದರ್ಶನ್ ಅವರು ಹೇಳ್ದಿರಾನೆ ಆ ಪಟ್ಟಣಗೆರೆಯಲ್ಲಿರ್ತಕ್ಕಂಥ ಶೆಡ್ಡಿಗೆ ಕರ್ಕೊಂಡು ಹೋದ್ರ ದರ್ಶನ್ ಅವರು ಹೇಳ್ದಿರಾನೆ ಅಮೌಂಟ್ ಕೊಡದಿರಾನೆ ಅವ್ರ ಡೆಡ್ ಬಾಡಿನ ವಿಲೇವೇರೆ ಮಾಡೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ತಗೊಂಡ್ರ ಖಂಡಿತವಲ್ಲ ಯಾಕಂದ್ರೆ ಯಾಕಂದ್ರೆ ಅಥವಾ ಮಾಧ್ಯಮದವರು ಪ್ರತಿಯೊಂದು ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಖಂಡಿತವಲ್ಲ ನಾವು ಯಾಕಂದ ಇದೆಲ್ಲ ಗೊತ್ತಾಗ್ತದೆ ತಮ್ಮ ಮಾಧ್ಯಮ ಮುಖಾಂತರನೇ ಪ್ರತಿಯೊಂದು ಇಡೀ ಕರ್ನಾಟಕ ಜನತೆಗೂ ಗೊತ್ತಾಗ್ತಾ ಇರೋದು ಎಳೆ ಎಳೆ ಗೊತ್ತಾಗ್ತಾ ಇರೋದು ಪ್ರತಿಯೊಂದೂ ಅರ್ಥ ಆಗ್ತಾಯಿದೆ ಯಾಕಂದ್ರೆ ಇದರಲ್ಲಿ ಈಗೇನು ಫಿಕ್ಸ್ ಮಾಡಿದರೆ ಎ ಒನ್ ಎ ಟು ಎ ತ್ರೀ ಹದಿನಾರು ಜನ ಬಟ್ ಅಂತ ಒಬ್ಬ ಸಾಮಾನ್ಯ ಹುಡುಗರನ್ನು ಕೊಲ್ಲಕ್ಕೆ ಹದಿನಾರು ಜನ ಬೇಕಾಗಿರಲಿಲ್ಲ ನನಗೆ ಏನು ಕೊಲ್ಲಬೇಕು ಹೇಳಿ ಕರೆದು ಬುದ್ಧಿ ಹೇಳ್ಬೋದಾಯಿತು ಸೈಬರ್ ಕ್ರೈಮ್ ಇತ್ತು ಕಾನೂನು ಯಾರನ್ನ ಕೈಗೆತ್ಕೊತಾರ ಒಬ್ಬ ನಟ ಒಳ್ಳೊಳ್ಳೆ ಮೆಸೇಜ್ ಕೊಡಬೇಕಾಗಿರ್ತಕ್ಕಂಥ ಒಬ್ಬ ನಟ ಒಳ್ಳೆ ಮೆಸೇಜ್ ಕೊಡಿ ಕಾನೂನು ಯಾರು ಕೈ ಎತ್ಕೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅವರು ಕರೆಕ್ಟಾಗಿ ಸಾಮಾನ್ಯ ಜ್ಞಾನ ಇಟ್ಕೊಂಡು ನನಗೆ ಕಾನೂನು ಕೈಗೆ ತೊಗೊಂತ ತಪ್ಪು ಅಂತೇಳಿ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಗಿತ್ತು ನಡೆದಿದ್ದಲ್ಲ ನನ್ನೇ ದಾರಿ ಅಂತೇಳಿ ಹೋದ್ರೆ ಹಿಂಗೆಲ್ಲ ಆಗುತ್ತೆ ಎಸ್ ಸರ್ ಈಗ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ರೇಣುಕಾ ಸ್ವಾಮಿ ಅವರ ಪತ್ನಿಯನ್ನು ನೋಡಿದ್ರೆ ಐದು ತಿಂಗಳ ತುಂಬ ಗರ್ಭಿಣಿ ಅಮ್ಮನ್ನು ನೋಡಿದ್ರೆ ಕರಳು ಕ್ಯೂಚಿ ಬರುತ್ತೆ ಅವ್ರ ತಂದೆ ತಾಯಿ ಇರ್ತಕ್ಕಂಥ ಒಬ್ಬೇ ಒಬ್ಬ ಮಗನ ಕಳ್ಕೊಂಡು ಇವತ್ತು ಇಡೀ ಕುಟುಂಬ ಕಣ್ಣೀರ ಕೋಡಿ ಹರಿಸ್ತಾ ಇದೆ ಅವನು ನೋಡಿದಾಗ ಇವರ ಸ್ಟಾರ್ಡಮ್ಮು ಆ ಕಣ್ಣೀರ ಕೋಡಿ ಮುಂದೆ ನಥಿಂಗ್ ಅನಿಸುತ್ತೆ ಯಾವ ಸ್ಟಾರ್ಡಮ್ ರೀ ಫಸ್ಟ್ ನಾನು ಹೇಳೋದು ಒಂದು ಲಕ್ಷ್ಮಿ ಅವರೇ ಸ್ಟಾರ್ಡಮ್ ಗೀಡಮ್ ಇರಲ್ಲ ಬಲ್ಲ ಮಾನವೀಯತೆ ಒಂದು ಮೌಲ್ಯಗಳೇ ಭಾಳ ಕೌಂಟ್ ಆಗೋದು ಆ ಮೌಲ್ಯಗಳೇ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯ ಯಾವ ಸ್ಟಾರ್ ಏನಾಗಲಿ ಒಬ್ಬ ಭಿಕ್ಷುಕನಿಂದ ಹಿಡಿದ್ರೆ ಸ್ಟಾರ್ಡಮ್ ಇಟ್ಕೊಂಡ್ರೆ ಒಂದು ಮುಂದು ಮಾನವೀಯತೆ ಮೌಲ್ಯಗಳು ಇಟ್ಕೊಬೇಕು ಇವತ್ತು ಆ ತಾಯಿ ಅವರ ಏನು ರೇಣುಕಾಸ್ವಾಮಿ ಹೆಂಡ್ತಿ ಐದು ತಿಂಗಳಿಗೆ ಗರ್ಭಿಣಿ ಪಾಪ ವಯಸ್ಸಾದ ತಂದೆ ತಾಯಿ ಇನ್ನೊಂದು ವಯಸ್ಸಾದ ಅಜ್ಜಿ ಇದೆ ಅವ್ರ ಮನೆಯಲ್ಲಿ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಆಧಾರ ಸ್ತಂಭನೇ ತಾವು ಕಳಿಸಿದ್ರಲ್ಲಿ ನ್ಯಾಯನ ಇದು ಎಸ್ ಈ ದರ್ಶನ್ ಮತ್ತು ಗ್ಯಾಂಗ್ ಏನು ಮಾಡಿದೆ ಇದು ನಿಜಕ್ಕೂ ಕ್ಷಮಿಸಲಾರ್ದಂಥ ಒಂದು ಹೇಯ ಕೃತ್ಯ ಅಂತಕ್ಕಂಥದ್ದು ಜೊತೆಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ಮಾತನ್ನು ಈಗಷ್ಟೇ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದಂಥ ಬಾಮಾರೀಶ್ ಅವರು ಹೇಳಿದರು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಬೆಂಗಳೂರು